ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಬೆಳಗಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇದೆ, ಊರಿನ ಬ್ಲಾಗ್ ಆಗಿರುತ್ತೆ. ಆದರೆ ಊರು ಅಂತ ಅಂದಾಗ ಎಲ್ಲಿ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆ ತಿಂಡಿ ತಿಂದು ಆಗಿತ್ತು. ಊರಿಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಹಣ್ಣುಗಳೇನಿದೆ ಅದೆಲ್ಲ ತೊಗೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಕೆಲವೊಂದು ಹಣ್ಣು ತೊಗೊಂಡೋಗೋಕ್ಕಾಗಲಿಲ್ಲ ಅಂತಂದರೆ ಖಾಲಿ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಹಣ್ಣುಗಳೇನಿದ್ವು ಅದೆಲ್ಲನೂ ಊರಿಗೆ ತೊಗೊಂಡೋಗೋಣ ಅಂತ ಅಂದ್ಕೊತಾ ಇದ್ದೆ. ಈ ವಾಟರ್ ಮೇಲನ್ ಏನಿದೆ ಅದೆಲ್ಲನೂ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಫ್ರಿಡ್ಜಲ್ಲಿ ಒಂದು ಮುಕ್ಕಾಲು ಗಾತ್ರದಷ್ಟು ಹಣ್ಣಿತ್ತು, ಅಂದರೆ 1.5 ಕೆಜಿ ಹಣ್ಣು ತಂದಿದ್ದು ನಾವು. ಇನ್ನೊಂದು 2.5 ಕೆಜಿ ಅಷ್ಟೇನೋ ಹಣ್ಣಿತ್ತು, ಅದೆಲ್ಲ ಕಟ್ ಮಾಡಿ ಎಲ್ರಿಗೂ ತಿನ್ನಲಿಕ್ಕೆ ಅಂತ ಕೊಡ್ತಾ ಇದ್ದೀನಿ. ನಂದೇ ನಂದೇ ಅಲ್ಲಿ ಇಟ್ಟಿದೆ ಎಲ್ಲನೂ ಇದು ಮಾಡೋಳು. ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು, ಪುಲಾವ್ ಮಾಡಿದ್ದೆ, ಜೊತೆ ಕಾಫಿ ಕೂಡ ಕೇಳು ಆಶಾಲಿ. ಇವಾಗ ಕಂಪ್ಲೀಟ್ ಆಯಿತು, ಪಾತ್ರೆ ನಾನು ಕುಡ್ದಿಲ್ಲ, ಪಾತ್ರೆ ಎಲ್ಲ ವಾಷ್ ಮಾಡಿಟ್ಟೆ. ಇವಾಗ ಕಸ ಗುಡ್ಸ್ಕೊಂಡ್ಬರ್ತಿದ್ದಾರೆ ಅಷ್ಟೇ, ಫ್ರೂಟ್ಸ್ ಎಲ್ಲ ಇದನ್ನೆಲ್ಲ ಖಾಲಿ ಮಾಡ್ತಾ ಇದೀವಿ ಎಲ್ಲ, ನಾನು ಎಲ್ಲ ಫ್ರೂಟ್ಸ್ಗಳನ್ನು ಅನ್ಕೊತಾ ಇದೀವಿ. ಆಶಾ ಪಾಪು ಹಿಂಗೆ ಇರೋ ಆಶಾ ಪಾಪು ಬಂದಿದೆ, ಆಶಾನು ಬಂದಿದ್ದಾಳೆ. ಸೊ ಇವಾಗ ನಾವು ಎಲ್ಲಿಗೆ ಓಡ್ತಾ ಇದೀವಿ, ಆಶಾ ಬಂದ್ರೆ ಎಲ್ಲ ಊರಿಗೆ ಹೋಗ್ತಾ ಇದೀವಿ, ಊರಿಗೆ ಹೋಗೋ ಬ್ಲಾಗ್ ಇರುತ್ತೆ. ಸೊ ಇವಾಗ ಪಟಪಟ ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಬ್ಯಾಗ್ ಬಟ್ಟೆ ಎಲ್ಲ ಎತ್ತಿಟ್ಕೊತಾ ಇದೀವಿ. ಸುಸ್ತಾಗೈತೆ, ಎಲ್ಲನೂ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಜರ್ನಿ ಅಂದರೆ ಭಯ ಆಗುತ್ತೆ. ದುಬಚ್ಚಿ ನೋಡೋದು ಒಳ್ಳೆ ಏನಪ್ಪ ಓ ಅಂತೆ. ಓಕೆ ಬನ್ನಿ. ಇವಾಗ ನನ್ನ ಮಗಳೆಲ್ಲೋದ್ಲು, ಸ್ನಾನಕ್ಕೆ ನೀರು ಬಿಟ್ಟಿದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಆಗ್ತಿದೆ, ಮನೆಯಿಂದ ಆರಾಮಾಗಿ ಮಲ್ಕೊಂಡು ಬರೀ. ಏನು ಮಾಡೋದು ಖುಷಿ ಖುಷಿ, ಸ್ನಾನ ಮಾಡ್ಬಾ ಇಲ್ಲಿ ನೋಡಿ, ಆಟ ಆಟ ಕುತ್ರೊಳೆ ಸುಬ್ಬಕ್ಕಿ ಬಾ ಬೇಗ. ಓಕೆ ಇವಾಗ ಕಂಪ್ಲೀಟ್ ಇದೆಲ್ಲ ಪ್ಯಾಕ್ ಮಾಡಿ, ಫ್ರೂಟ್ಸು ಇದು ಇದು ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಎಲ್ಲ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ ಫಸ್ಟು. ಇನ್ನೂ ಇದೊಂದು ಡ್ರೆಸ್ಸು ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ, ಬಂದಿತ್ತು, ಹೇಗಿದೆ ಅಂದ್ಬಿಟ್ಟು ಹಾಕ್ಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿದೆ, ಕಾಟನ್ ರಯಾನ್ ಕಾಟನ್ ಥರ ಇತ್ತು ಮೆಟೀರಿಯಲ್ಲು, ದುಪ್ಪಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸುಮಾರು ಜನ ಈ ಜ್ಯುವೆಲರಿನೂ ಲಾಸ್ಟ್ ಬ್ಲಾಗಲ್ಲಿ ಕೇಳ್ತಾ ಇದ್ರಿ, ಆ್ಯಂಡ್ ಮಾಯಿಶ್ಚರೈಸರ್ ಕ್ರೀಮ್ ಆಗಿರ್ಬೋದು ಮತ್ತು ಫೇಸ್ ವಾಶ್ ಈ ರೀತಿ. ನಾನು ಇವಾಗ ಒಂದಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ನನಗೆ ಖಾಲಿಯಾದಂಗೆ ಎಲ್ಲನೂ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇವಾಗ ಅಮೆಝಾನಲ್ಲಿ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ, ಆದ್ದರಿಂದ ನಿಮಗೂ ಬೇಕು ಅಂತಂದರೆ ಲಿಂಕ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್ ರೆಡಿ ಆಗಿದ್ದಾಯ್ತು, ಅಲ್ಲಿ ಎಲ್ಲರೂ ಆ ಮಗುನ ಸಮಾಧಾನ ಮಾಡ್ತಾಳೆ ಅಂತ ತಿಳಿಸ್ಬಿಟ್ಟು ನಮ್ಮನೇದು ಫುಲ್ಲು ಮುಂದಾಗಿ ನಿಂತ್ಕೊಂಡಿದ್ದಾಳೆ. ಆ ಕಡೆ ಈ ಕಡೆ ಆಟ, ಈ ಕಡೆಯಿಂದ ಆ ಕಡೆ ಆಟ. ಇವಾಗ ಹೊರ್ತಾ ಇದೀವಿ, ಸೋಮ್ ಬರ್ತಾ ಇಲ್ಲ, ಸೋಮ್ ಮನೇಲಿ ಇರ್ತಾರೆ, ಅವ್ರಿಗೆ ಕೆಲಸ ಇದೆ ಅಂತೆ. ಲಗೇಜ್ ಎಲ್ಲ ತೊಗೊಂಡ್ಬಂದು ಡಿಕ್ಕಿನಲ್ಲಿ ಹಾಕ್ಬಿಟ್ಟು ಬಂದಿದ್ದಾರೆ, ಲಗೇಜ್ ಎಲ್ಲ ತೊಗೊಂಡೋಗಿ ಹಾಕಿದ್ದಾರೆ. ಇವಾಗ ನಾವು ಹೊರಡೋದು, ಸೊ ಮನೆಯ ಕ್ಲೀನ್ ಮಾಡಿ ಒಂದ್ಸರಿ ಬಿಡಬಿಡೋಣ ಅಂತ ಹೇಳಿ ಅಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಡೋದು. ಸೊ ಬನ್ನಿ ಹೊರಡೋಣ ಊರ ಕಡೆಗೆ. ಆ್ಯಕ್ಚುಲಿ ಇವತ್ತು ಸೋಮ್ ಬರ್ತಾ ಇಲ್ಲ, ಸೋಮ್ ಮನೇಲೇ ಇರ್ತಾರೆ. ಇನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಭುವನ್, ಭುವನ್ ಬಂದಿದ್ದಲ್ಲ ಅದರಿಂದ ಅವನ ಜೊತೆನೇ ಹೋಗ್ತಾ ಇದ್ದೀವಿ. ರಕ್ಷಿತ್ ಬರಲ್ಲ, ಒಂದು 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ದ. ಆಮೇಲೆ ಇಲ್ಲಮ್ಮ ಹೊರಟ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅವನ ಜೊತೆನಲ್ಲಿ ಹೊರಟ. ಇನ್ನು ಆಶಾ ಕೂಡ ಹೆಂಗೋ ನಾವು ಊರಿಗೆ ಹೋಗ್ತಾ ಇದ್ದಿದ್ದರಿಂದ ಕಾರ ಖಾಲಿ ಇತ್ತಲ್ಲ, ಸೊ ಆಶಾನು ಕೂಡ ಊರಿಗೆ ಹೋಗ್ಬೇಕಾಯಿತು. ಸೊ ಯಾಕೆ ಹೋಗ್ತಾ ಇದ್ದೀವಿ ಏನು ಅತ್ತ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತಿನ ಬ್ಲಾಗಲ್ಲಿ. ಸ್ಟ್ರೈಟ್ ಅಮ್ಮ ಮನೆಗೆ ಹೋಗ್ತಲೇ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಇನ್ನು ಆನ್ ದ ವೇ ಹಾಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸಿರ್ಲಿಲ್ಲ, ಸ್ವಲ್ಪನೇ ಹಾಕ್ಸಿದ್ವಿ ಅಷ್ಟೇ. ಕಂಟಿನ್ಯೂಸ್ ಆಗಿ 3-4 ದಿನದಿಂದ ಓಡಾಡ್ತಾನೇ ಇದ್ವಿ, ನಾನು ಭುವನ್ ರಕ್ಷಿತ್ ಅಂತ ನಮ್ಮ 3 ಜನ ಓಡಾಡ್ತಾನೇ ಇದ್ವಿ.
ಆದ್ದರಿಂದ ಪೆಟ್ರೋಲ್ ಕೂಡ ಕಮ್ಮಿ ಇತ್ತು. ಸೊ ಇನ್ನು ಈ ಕಡೆ ನೆಲಮಂಗಲದಿಂದ ಈ ಕಡೆ ಬಂದಮೇಲೆ ಭುವನ್ ಪೆಟ್ರೋಲ್ ಹಾಕ್ಸ್ಕೊಂಡ. ಇನ್ನು ಮತ್ತೆ ನಮ್ಮ ಜರ್ನಿ ಶುರುವಾಯಿತು. ಆದರೆ ಮಧ್ಯಾಹ್ನ ಏನಾಯಿತು, ಊಟ ಮಾಡಿರಲಿಲ್ಲ ನಾವು, ತಿಂಡಿ ಲೇಟಾಗಿ ತಿಂದಿದ್ವಿ ಮಶ್ರೂಮ್ ಪಲಾವ್ ಮಾಡಿದ್ರಿಂದ. ಸೊ ಹೀಗೆ ನನ್ನ ತಮ್ಮಗೆ ಹೇಳ್ತಿದ್ದೆ, ಅಲ್ಲಿ ಹಳ್ಳಿ ಮನೆ ಸಿಗುತ್ತೆ, ಮತ್ತು ಇನ್ನೊಂದು ಹೋಟ್ಲ ಅದು ಯಾವುದೋ ಸಿಗುತ್ತಪ್ಪ, ಮರ್ತೇ ಹೋಗ್ಬಿಟ್ಟಿದ್ದು, ಪಾಕಶಾಲ ಅಂತ ಇದೆಲ್ಲ ಅಲ್ಲಿ ನಿಲ್ಸಪ್ಪ ಅಂತ ಹೇಳಿದೆ. ಅವನು ಅದೆಲ್ಲ ದಾಟ್ಕೊಂಡು ಹೈವೇನಲ್ಲಿ ಹೋಗ್ತಾ ಸ್ಪೀಡಾಗಿ ಗೊತ್ತಾಗ್ತಾರಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೋ ವೈಷ್ಣವಿ ಅಂತ ಹೇಳ್ದ. ಸೊ ಕರ್ಕೊಂಡೋಗೋಣ, ಇಲ್ಲಿ ನಂಗೆ ತುಂಬ ಹೊಟ್ಟೆ ಹಸಿವಾಗಿ ತಲೆನೋವೆಲ್ಲ ಶುರು ಆಗಿಬಿಟ್ಟಿತ್ತು. ಅದಕ್ಕೆ ಹೇಳಿದೆ, ಚಿನ್ನ ನಿಜ ನನಗೆ ಆಗ್ತಾಯಿಲ್ಲ, ಬೇಗ ನಿಲ್ಲಿಸು, ಎಲ್ಲರೂ ಕರ್ಕೊಂಡೋಗು, ಊಟ ಮಾಡಬೇಕು ನಾನು ಅಂತ ಹೇಳಿದೆ. ಅದಕ್ಕೆ ಇವಾಗ ವೈಷ್ಣವಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ. ಸರಿ, ಚೆನ್ನಾಗಿತ್ತು, ಹೊರಗಡೆ ಎಲ್ಲ ಓಕೆ ಅನ್ನೋ ಥರ ಇತ್ತು, ಒಳಗಡೆ ಬಂದ್ವಿ. ಆದರೆ ಇಲ್ಲಿ ಬಂದರೆ ಏನಾಗಿದೆ ಅಂದರೆ ನಾನ್ ವೆಜ್ ಜಾಸ್ತಿ ಎಲ್ಲ ತಿಂತಾಯಿದ್ರು, ಅದ್ರ ಜೊತೆಗೆ ಊಟ ಟೈಮ್ ಕೂಡ ಮುಗ್ದೋಗ್ಬಿಟ್ಟಿತ್ತು. ಬಿರಿಯಾನಿ ಇದೆ, ಅದಿದೆ ಇದ್ದಿದೆ ಅಂತೆಲ್ಲ ಹೇಳ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲ ಎದ್ದೋಗ್ಬಿಡೋಣ ಅಂತಂದರೆ ಮತ್ತಿನ್ನು ಎಲ್ಲಿಗೆ ಹೋಟಲೋ ಯಾವ ಹೋಟಲೋ ನಮಗೆ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಸರಿ, ಏನಿದೆ ಸರ್ ಅಂತ ಹೇಳಿದ್ವಿ. ದೋಸೆ ಇತ್ತು, ಜೊತೆಗೆ ರೊಟ್ಟಿ ಇತ್ತು ಅಂತ ಹೇಳಿದ್ರು. ನಾವು ಆಮೇಲೆ ಸರಿ, ಒಬ್ಬರು ದೋಸೆ ತೊಗೊಂಡ್ರು, ಇನ್ನೊಬ್ಬರು ರೊಟ್ಟಿ ತೊಗೊಳ್ಳೋಣ ಅಂತ ಹೇಳಿದ್ರು. ಜೊತೆಗೆ ಅವತ್ತು ನಾನ್ ವೆಜ್ ತಿನ್ನೋ ಥರ ಇರಲಿಲ್ಲ, ಶನಿವಾರ ಅಲ್ವಾ, ನಾವೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಯಾರೂ. ಸೊ ಆದ್ದರಿಂದ ಸರಿ ಅಂದ್ಬಿಟ್ಟು ಇವಾಗ ಆರ್ಡ್ರ್ ಮಾಡಿದ್ವಿ. ರೊಟ್ಟಿ ಅಂತ ಕೊಟ್ಟರು, ಅದೇನಾಯ್ತು ಅಂತಂದರೆ ಸಿಂಗಲ್ ರೊಟ್ಟಿ ಕೊಟ್ಟಿದ್ದಾರೆ. ಸೊ ಸಿಂಗಲ್ ರೊಟ್ಟಿ ಯಾವ ಇದಕ್ಕಾಗುತ್ತಲ್ವಾ. ಸೊ ಅಟ್ಲೀಸ್ಟ್ ಒಂದು ಎರಡು ರೊಟ್ಟಿ ಇತ್ತು ಅಂತಂದಿದ್ರೆ ಹೊಟ್ಟೆ ತುಂಬ ಥರ ಫೀಲ್ ಆಗ್ತಾಯಿತ್ತು. ಬರೀ ಸಿಂಗಲ್ ರೊಟ್ಟಿ ನಂಗೆ ಇಷ್ಟ ಆಗಲ್ಲ. ಆ ಸಿಂಗಲ್ ರೊಟ್ಟಿನೇ 90 ರುಪೀಸ್ ಅಂತ ಹೇಳಿದ್ರು, ಒಂದು ಮಸಾಲೆ ದೋಸೆ 150 ರುಪೀಸ್ ಅಂತ ಇಲ್ಲಿ. ನಮಗೆ ಶಾಕ್ ಆಗೋಯಿತು ನೋಡ್ಬಿಟ್ಟು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ಲ, ಅಟ್ಲೀಸ್ಟ್ ಇನ್ನೂ ಒಂದೊಂದು ರೊಟ್ಟಿ ತೊಗೊಳ್ಳೋಣ ಎಕ್ಸ್ಟ್ರಾ ಅಂತಂದರೂ ಕೂಡ ಪ್ರೈಸ್ ಜಾಸ್ತಿ ಇದೆ ತುಂಬಾ. ಮತ್ತು ಇನ್ನೂ ಒಂದು ರೊಟ್ಟಿ ತೊಗೊಂಡ್ರು ಹೋಗಲಿ, ಕಂಪ್ಲೀಟಾಗಿ ಹೊಟ್ಟೆ ತುಂಬುತ್ತೆ ಅಂತಂದರೆ ಅದನ್ನು ತುಂಬ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇಡಪ್ಪ, ಸದ್ಯಕ್ಕೆ ತಿನ್ನೋಣ ಅಲ್ಲ ಅಂತವೇ ಹೋಗ್ತಾ ಹೋಗ್ತಾ ಮತ್ತೆ ಏನಾದರೂ ನಮಗೆ ಇಳಿಬೇಕು, ಅಲ್ಲ ಏನಾದ್ರು ತಿನ್ನಬೇಕು ಕುಡಿಬೇಕು ಅನ್ನೋ ಥರ ಫೀಲ್ ಆದರೆ ಖಂಡಿತ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಆಯ್ತು ಅಂದ್ಬಿಟ್ಟು ತಿಂದ್ವಿ. ಚೆನ್ನಾಗಿತ್ತು ರೊಟ್ಟಿ, ಚೆನ್ನಾಗಿತ್ತು, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ, ಚೆನ್ನಾಗಿತ್ತು. ಒಂದು ಗೊಜ್ಜು ಕೊಟ್ಟಿದ್ರು, ಟೊಮೊಟೊ ಗೊಜ್ಜು ಟೈಪು, ತರಕಾರಿ ಎಲ್ಲ ಏನಿಲ್ಲ ಅದು ಕೊಟ್ಟಿದ್ರು. ಹಿಂಗೆ ಖುಷಿಮ ಅಂತೂ ಫುಲ್ಲು ಅವಳನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವಳನ್ನು ಹಿಡಿಯೋದೇ ಆಗ್ಬಿಟ್ಟಿತ್ತು ನಮಗಂತೂ. ಇನ್ನು ಇದನ್ನು ತಿಂದಾದಮೇಲೆ ಜಸ್ಟ್ ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಕಾಫಿ ಹೇಳಿದೆ. ಇನ್ನು ರಕ್ಷಿತ್ ಮತ್ತು ಭುವನ್ ಎಲ್ಲರೂ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಖುಷಿಮಾಗೆ ಒಂದು ದಾಳಿಂಬೆ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಅಟ್ಲೀಸ್ಟ್ ಅವಳು ಏನು ತಿನ್ನಲಿಲ್ಲ, ಅಲ್ಲಿ ರೈಸ್ ಐಟಮ್ ಆಗಿರೋ ಅವಳೇನ ತಿಂತಾಯಿದ್ರು. ಮಶ್ರೂಮ್ ಬಿರಿಯಾನಿ ಕೂಡ, ಅದು ಪಲಾವ್ ಏನು ಮಾಡಿದ್ದೆ ಅದನ್ನು ತಗೊಬಂದಿದ್ದೆ ನಾನು. ಜೊತೆಗೆ ಅದಕ್ಕೆ ಜ್ಯೂಸ್ ಇತ್ತು ಅಂತಂದರೆ ಅವಳು ಜರ್ನಿ ಮಾಡಬೇಕಾದ್ರೆ ಅವಳು ಹೊಟ್ಟೆ ಹಸಿದಂಗಾದಂಗೆ ದಾಹ ಆದಂಗಾದಂಗೆ ಅವಳಿಗೆ ಒಂದು ಜ್ಯೂಸ್ ಇದ್ದರೆ ಕುಡಿಸ್ತಾ ಇರ್ಬೋದು, ಕುಡಿತಾಳೆ ಒಂದು ಸ್ವಲ್ಪ. ಅಂತಂದರೆ ದಾಳಿಂಬೆ ಮಿಲ್ಕ್ ಶೇಕ್ ಆಗಿರ್ಬೋದು, ಇಲ್ಲ ಆ್ಯಪಲ್ ಮಿಲ್ಕ್ ಶೇಕ್ ಆ ಥರ ತೊಗೊತೀನಿ ನಾನು ಯಾವಾಗಲೂ. ಸೊ ಅದನ್ನು ಕುಡಿಸ್ಕೊಂಡು ಕರ್ಕೊಂಡು ಹೊರಟ್ವಿ ಮತ್ತೆ ವಾಪಸ್ಸು ಊರ ಕಡೆಗೆ. ಇನ್ನು ಇವಾಗ ಅಮ್ಮ ಮನೆಗೆ ಹೋಗ್ತಲೇ ಸ್ಟ್ರೈಟ್ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ ರಂಗನಹಳ್ಳಿಗೆ. ಯಾಕೆ ಏನೋಂದ ನನ್ನ ಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇಳಿತಿದ್ದಂಗೆ ನಮ್ಮ ಜನಮ ಆಶಾ ಬರ್ತಾಳಲ್ಲ, ಆಶನ ಮಗು ನೋಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಏನೇ ಆಗಲಿ ಮಗನ ಮಗಳು ಅಂದರೆ ಇನ್ನೂ ಖುಷಿ ಅಲ್ವಾ, ಮೊಮ್ಮಗೋಗೋಸ್ಕರ. ಆ್ಯಕ್ಚುಲಿ ಖುಷಿನ ಆಶನ ಮಗು ಅಂದ್ಕೊಂಡು ಅಜ್ಜಿ ಏನು ಎಕ್ಸಾಕ್ಟ್ ಎತ್ಕೊಂಡ್ಬಿಡ್ತು, ಆಮೇಲೆ ಗೊತ್ತಾಗಲಿಲ್ಲ, ಇನ್ನು ಖುಷಿನೂ ಹೋಗಲಿಲ್ಲ ಸರಿಯಾಗಿ ಅಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಅಂದರೆ ಖುಷಿ ಮೇಲೆ ಆಸೆ ಇಲ್ಲ ಅಂತಲ್ಲ, ಅವಳು ಇರಲಿಲ್ಲ ಅಜ್ಜಿ ಹತ್ರ. ಮತ್ತು ಅಜ್ಜಿ ನೋಡಿ ಎಷ್ಟು ಗೆಲುವಾಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಮತ್ತು ಚಾಂದಿನಿ ಮನೆಯಲ್ಲಿ ಪೂಜೆ ಅಂದರೆ ಯಾವುದೋ ಹೋಮ ಮಾಡಿಸ್ತಾ ಇದ್ರು ಕೂಡ. ನಮ್ಮಅಮ್ಮ ಎಷ್ಟು ಚೆನ್ನಾಗಿ ನಡೀತೈತೆ, ಏ ಹೋಟೆಲ್ ಫೈನಲಿ ತಯಾರಾದ್ರ. ಫ್ರೆಂಡ್ಸ್ ಬ್ಯಾಗ್ ಬಂದ್ವಿ, ಅಜ್ಜಿ ಪಾಪು ಎತ್ಕೊಂಡಮ್ಮ ನೋಡ್ತು ಏನು ಏನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಏನ್ ಅಡುಗೆ ಮಾಡೋದು, ಬಜ್ಜಿ ಬಜ್ಜಿ ನಡೀತಾ ಇದೆ, ಬಜ್ಜಿ ಬಜ್ಜಿ ರೆಡಿ ಮಾಡ್ತಾ ಇರೋದು. ಈ ಕಡೆ ಬೇಳೆ ಸಾರು ಮಾಡೋರೆ, ಬೇಳೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದಾರೆ. ಈ ಕಡೆ ಮುದ್ದೆಗೆ ಇಟ್ಟವ್ರೆ, ಬಸ್ಸಾರು ಇಲ್ಲತ್ತೆ, ಬಸ್ಸಾರು ಇಲ್ಲತ್ತೆ. ಇದು ಬೆಳಿಗ್ಗೆ ಮಾಡಿರೋ ಬಸ್ಸಾರು, ಇದು ಎಂತದ ಮೊಳಕೆ ಹುಳಿ ಕಾಳು.
ರೈಸ್ ರೆಡಿ ಆಗಿದೆ. ಸಿಸಿ ರೈಸು ಈ ಕಡೆ ಮುದ್ದು ಮಗಳು ಎಲ್ಲಿ ಖುಷಿಮ್ಮ ಕಲ್ಲಂಗಡಿ ಏನು ಕಟ್ ಮಾಡ್ಕೊಂಬಂದಿದ್ದು ತಿನ್ನೋಕೆ ಕೊಟ್ಟೆ ಇರಲಿಲ್ಲ, ಅದಕ್ಕೆ ಇವಾಗ ಕೊಟ್ಟೆ ತಿನ್ನಕ್ಕೆ. ತಿಂತಾಳೆ ಅಮ್ಮ ಅಯ್ಯೋ ಅಮ್ಮ ಕೈನ ಕಿತ್ಕೊಂಡು ಹಣ್ಣು ತಿಂತೈತೆ. ಇದು ಕಿತ್ಲೆ ಹಣ್ಣ ಮಗ ಅಲ್ಲಿ ಇಲ್ಲಿ ಖುಷಿಮ್ಮಲಿ ಬಂದು ಚಾಂದ್ ಹೊಗೆಯೆಲ್ಲ ತುಂಬಿಬಿಡಿದೆ. ಚಾಂದಿನಿ ಮನೆ ಪೂಜೆ ಮಾಡ್ತಾ ಇದ್ದಾರೆ, ಅದು ಹೋಮ ಮಾಡ್ತಾ ಇದ್ದಾರೆ ಮನೆಯೆಲ್ಲ ಮದುವೆಗೆ ಅಂತ ಪೇಂಟ್ ಮಾಡಿದಾರಲ್ಲ ಅದಕ್ಕೋಸ್ಕರ ನೀವು ಹೋಮ ಏನೋ ಮಾಡ್ತಾಯಿದ್ರೆ ಅಂತ ಇನ್ನೂ ಹೋಗಿಲ್ಲ, ಕರೀತಾ ಇದ್ರು ಬನ್ನಿ ಬನ್ನಿ ಅಂತ. ಹೋಗ್ಬೇಕು ಇನ್ನೊಂದು ಸ್ವಲ್ಪ ಫ್ರೆಶ್ ಪಟ್ಟು, ಅದು ಕಾರಲ್ಲಿ ಬಂದಿಲ್ಲ ಹತ್ರ ಮೀ ಅಂತ ಅನಿಸ್ತಿದೆ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಪೂಜೆ ನಡೀತಾ ಇದೆ. ಅದಕ್ಕೆ ಮನೆ ತುಂಬ ಎಲ್ಲ ಹೋಗಿ 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 ಥರ ತುಂಬಿಕೊಂಡಿದೆ. ಆಮೇಲಿಂದ ಹೋಗ್ತೀನಿ ಆದ್ಮೇಲೆ ಬರೀ ಖುಷಿ ಊಟ ಮಾಡಿಸ್ಬೇಕು ಮಧ್ಯಾಹ್ನ ಸರಿ ಊಟ ಮಾಡಿಲ್ಲ ಅದಕ್ಕೆ ಆಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಏನಂತಮ್ಮ ಊಟ ಮಾಡ್ತಾವ್ನಿ ಇವಾಗ ಬಿಸಿ ಬಿಸಿ ಅನ್ನ, ಖುಷಿ ಖುಷಿದ ಊಟ ಆಯ್ತು. ಇವಾಗ ಈ ಕಡೆ ಬಂದ್ರೆ ಈ ಕಡೆ ಅಪ್ಪನ ಮಗಳು ಅಳ್ತಾವಳೆ, ಹೊಟ್ಟೆ ತುಂಬಾ ಹಸ್ವಾಗ್ಬಿಟ್ಟಿತ್ತು. ಅಲ್ಲಿ ಬರೀ ಒಂದೊಂದೇ ರೊಟ್ಟಿ ತಿಂದಿದ್ದು ಸಿಕ್ಕಾಟೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ನಾ ಅತ್ತೆ ಬಿಸಿ ಬಿಸಿ ಮುದ್ದೆ ಮಾಡೋರೆ ಬೇಳೆ ರಸ ಇದೆಯಂತ ಬೇಳೆನಾ ಇದು ಬೇಳೆ ಇದ್ದಂಗೆ ಏನಾಯ್ತು ನನ್ ಮಗಳಿಗೆ ಏನಾರು ಇಲ್ಲಿ ಊರಿಗೆ ಬರ ಟೈಮಲ್ಲಿ ಜ್ವರ ಬರುತ್ತೆ ಇಲ್ಲ ಶೀತ ಬರುತ್ತೆ ಇಲ್ಲ ಕೆಮ್ಮು ಬರುತ್ತೆ, ಇವಾಗ ಶೀತ ಸುರಿತಾ ಇದೆ. ಗುಡ್ ಮಾರ್ನಿಂಗ್, ಮತ್ತೆ ವ್ಲಾಗ್ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದು ಟಯರ್ಡ್ ಆಗಿಬಿಟ್ಟಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ಎದ್ದಿದ್ವಿ ಆಲ್ಮೋಸ್ಟ್ 9:30 ಹತ್ರ ಹತ್ರ ಇವಾಗ ಇದ್ವಿ. ಸೊ ಎದ್ಬಿಟ್ಟು ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಒಂದೊಂದೇ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ರೆ, ನಾನಿವತ್ತು ಅಜ್ಜಿ ರೂಮಲ್ಲಿ ಮಲ್ಕೊಟ್ಟಿದ್ವಿ ನಾನು ಖುಷಿ, ಆಶಾ ರೂಮಲ್ಲಿ ಮಲ್ಕೊಂಡಿದ್ಲು ಹಿಂದಿಯಾಗಿದ್ದೆ ಗೊತ್ತಾಗ್ತಾ ಲಾಂಗ್ ಟೈಮ್ ಅಷ್ಟೊಂದು ಸೊಳ್ಳೆ ಇರಲಿಲ್ಲ ಅಲ್ಲ ಆಶಾ ಇರಲಿಲ್ಲಲ್ಲ ಸೊಳ್ಳೆಗಳೇನು ಇರಲಿಲ್ಲ. ನಾನು ಸೊಳ್ಳೆಯಲ್ಲಿ ಇರ್ತಾವ ಹೊರಗಡೆ ಎಲ್ಲ ಸೊಳ್ಳೆ ಇತ್ತು. ಸೊ ಚಾಂದಿನಿ ಮನೆ ಬೇರೆ ಹೋಮ ಮಾಡಿಸಿದ್ರು, ಅದು ಬೇರೆ ಹೊಗೆ ಜಾಸ್ತಿ ಹೊಗೆ ಹೋಮ ಮಾಡಿಸಿದ್ದಕ್ಕೆ ಅದು ಅಂದರೆ ಪೇಂಟ್ ಎಲ್ಲ ಮಾಡಿಸಿದ್ರಲ್ಲ ಅದಕ್ಕೆ ಏನಾದರೂ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸಿರೋಂಗೆ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಚಾಂದಿ ನಾನು ಚಾಂದಿರಪ್ಪ ಅಂದರೆ ನಮ್ಮ ಮಾಮ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ ನೈಟು. ಆದ್ದರಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ. ನಮ್ಮತ್ತೆ ನಮ್ಮ ಅಜ್ಜಿ ಎಷ್ಟು ಆ್ಯಕ್ಟಿವಾಗಿ ಓಡಾಡ್ತೈತೆ ಗೊತ್ತಾ, ಅಯ್ಯಪ್ಪ ಇವಾಗ ಹೇಳ್ತೆಲ್ಲ ಬೇಪೇಪ ಒಂದೊಂದು ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಸೊ ಓಕೆ ಎಲ್ಲ ಪೇಪಟ್ ಪಟ ಆಡ ಅಂತ ಖುಷಿ ತೋರಿಸ್ತಿದ್ದೆ, ಎಷ್ಟು ಖುಷಿಯಾಗಿದ್ದಾಳೆ ಇಲ್ಲಿ ಅಂತ ಖುಷಿ ತೋರಿಸ್ತೀನಿ. ಇಲ್ಲಿ ಖುಷಿಮಾ ಖುಷಿಮಾ ಅಲ್ಲೇ ಅಲ್ಲೂ ಅವರು ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಕೆಸರೆಲ್ಲ ತುಳಿದು ಇಲ್ಲಿ ಇಲ್ಲೆಲ್ಲ ಕೆಸರೆಲ್ಲ ಹಚ್ಚಿ ಎತ್ಕೊಂಡು ಕಲಸಿ ಅಲ್ಲೆಲ್ಲ ಹಾಕಿ ಬಂದವಳೆ ನಾನು ಒಳಗಡೆ ಇದ್ದೀನಿ. ಇವಾಗ ಇಲ್ಲಿ ಬಂದು ಕೈ ತೊಳ್ಸ್ಬಿಟ್ಟು ಇವಾಗ ಬಿಟ್ಟೆ, ಇವಾಗ ಇಲ್ಲಿ ಕಲ್ಲಲ್ಲಿ ಆಟ ಆಡ್ತಾವಳೆ. ಫುಲ್ಲು ಅವಳಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೊರಗಡೆ ಎಲ್ಲೋ ಕರ್ಕೊಂಬಂದುಬಿಟ್ಟೆ, ನಾವು ಬರೀ ಬಾಲ್ಕನಿ ಆಡ್ತಾಯಿದ್ಲು. ಇವಾಗ ಅಮ್ಮ ಮನೇಲಿ ಇಷ್ಟೆಲ್ಲ ಫ್ರೀಯಾಗಿ ಹಿಂಗೆಲ್ಲ ಸಿಗೋದಿಲ್ಲ, ಇಲ್ಲಿ ಇನ್ನೂ ಫ್ರೀನಲ್ವಾ ನೋಡಿ. ನೋ ನೋ ಮುದು ನೋ ಬಾ 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 ಏನದು ಏನದು ಕೋ 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 ಬಾ 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 ಕೋ 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 ಎಲ್ಲಿ ಕೋ 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 ಕೋ. ನಾವು ನಿನ್ನೆ ಎಲ್ಲ ನಾಯಿ ಹತ್ರ ಹೋಗಿದ್ದಾಯ್ತು, ನಾಯಿ ನಾಯಿನ ಹೋಗಿ ಹಿಡ್ಕೊಳ್ಳೋದು ಹೋಗಿ ಎಲ್ಲ ಮಾಡೋದು ಅಂದ್ರೆ ಕಿವಿ ಹಿಡ್ಕೊಂಡು ಎಳಿಯೋದು ಹಂಗೆ ಯಪ್ಪ ಫುಲ್ ಫ್ರೀ ಶೀತ ಬಿಶೀತ ಬೇರೆ ಆಗ್ಬಿಟ್ಟೈತೆ. ಇಲ್ಲಿ ಬಂದಾಗಲೇ ಈ ಥರ ಆಗ್ಬಿಡುತ್ತೆ, ಇಲ್ಲಿ ಬಂದಾಗ ಅಂತಲ್ಲ ಎಲ್ಲರೂ ಊರಿಗೆ ಹೋಯ್ತೀವಿ ಇಲ್ಲ ಏನಾದ್ರು ಫಂಕ್ಷನ್ಗೆ ಹೋಯ್ತೀವಿ ಅಂದರೆ ಜ್ವರ ಇಲ್ಲಾಂದರೆ ಶೀತ ಇಕ್ಷರು. ನೋ ಖುಷಿಮ್ಮ ಇಲ್ಲಿ ಹಾಂ ಬೇಡ ಅಲ್ಲ ಇಟ್ಬಿಡು ಅಲ್ಲ ಅಲ್ಲೋ ಕೊಕ್ಕ ನೋಡಿ ಅಲ್ಲಿ ಕೊ 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 ಏನದು ನೀರು ತೋರ್ ತೋರ್ ಹೋಯ್ತಾ ಇದೆಯಾ ಬಾ ನೀರು ಬೇಡ 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 ಬೇಡ
ನಮ್ಮಮ್ಮ ನೋಡ್ರಿ ಫುಲ್ ಅವ ಖುಷಿ ಆಗ್ತೈತೆ. ಚೆನ್ನಮ್ಮ ಮತ್ತೆ ಮೊದಲಿದ್ದಿದ್ದ ರೀತಿಗೆ ಬಂದ್ಬಿಟ್ಟಿದ್ದಾರೆ. ಹೆಂಗಿದ್ಯಮ್ಮ ಏನಮ್ಮ ಸಮಾಚಾರ? ಏನು ಸಮಾಚಾರ ಏನು ಸಮಾಚಾರ ಅಂದೆ. ಏನಿಲ್ಲ ಹೇಳ್ಬೇಕವ. ಹಾಂ ನಾನೇನು ಹೇಳೋಂಗಿದ್ದಾನ. ಹೆಂಗಿದೆ ಇವಾಗ ಕಾಲು? ಕಾಲ ಹಂಗೆ ಆಯ್ತಾ? ಇದು ಈ ಕಾಲು ಇದು ಹುಷಾರಾಯ್ತಾ? ಇಲ್ಲ ತೋರಿಸು. ಹುಷಾರಾಯ್ತು. ಹಾಂ ಲಾಸ್ಟೇ ಬೆರಳು ಗಾಯ ಆಗ್ಬಿಟ್ಟೈತೆ. ಮುಂದೆ ಸೆಕೆಂಡ್ನೇ ಬೆರಳು ಗಾಯ ಆಗಿತ್ತಲ್ಲ ಅದು ಇದಾಗ್ಬಿಟ್ಟಿತ್ತು ಅಂತ ಅದನ್ನು ಸೆಕೆಂಡ್ನೇ ಬೆರಳು ತೆಗೆದಿದ್ರು. ಇವಾಗ ಹಂಗೆ ಇದೊಂಚೂರು ಲಾಸ್ಟ್ನೇ ಬೆರಳು ಒಂಚೂರು ಇದೆ ಐತೆ. ನಿಧಾನಕ್ಕೆ ಆಗುತ್ತೆ, ನಿಧಾನಕ್ಕೆ ಮಾಡ್ಕ ಅಷ್ಟೇ. ಇಷ್ಟಾದ್ರು ಆಗಿದೆಯಲ್ಲ ಇವರು. ಜಾಸ್ತಿ ನಡೀತಾ ಇರಬಾರ್ದು ಇನ್ನೋ ಕಣಮ್ಮ ನೀನು. ಎಲ್ಲಿ ಹೋದೆ ಮಗ? ಹಾಂ ನಾನು ಎಲ್ಲೂ ಹೋಗಲ್ಲ, ಮನೆ ಒಳಗೆ ಇಲ್ಲಿ ಇನ್ನು ಅಲ್ಲೂ ಹೋಗಲ್ಲ ಇದ್ರು ನನಗೆ ಹುಷಾರಾಯ್ತಾ ಇಲ್ಲ. ಹಂಗಂಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಕ್ಲಿಯರ್ ರೆಡಿ ಇದು ಮಾಡ್ಕೋ ಅಷ್ಟೆ. ಏನೋ ಫೈನಲಿ ಒಂಚೂರು ಚೆನ್ನಾಗದ್ದೀರ ಅಷ್ಟು ಸಾಕಪ್ಪ. ಫೈನಲಿ ಈ 2024 ಆದರೂ ನಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೇದಾಗೋ ಥರ ಆಗಲಿ. ಉಪ್ಪಿನಕಾಯಿ ಉಪ್ಪಿನಕಾಯ ಉಪ್ಪಿನಕಾಯಿ ಥರ ಕೇಳಬೇಕಾ? ಇಳ್ಳಿಕಾಯಿ ನೀನೇ ಹಾಕೋತಿಯಾ? ನೀ ಇಳ್ಳಿಕಾಯಿ ಆದ್ರೂ ತಗೋಬಾ ಅಂತ ಇಲ್ಲಾದ್ರೆ ಉಪ್ಪಿನಕಾಯಿ ತಗೋಬಾ ಅಂತ. ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕ್ಬೇಕು. ಯಾವ ಅಮ್ಮನ ಹತ್ರ? ಆಚಾರ ಅಮ್ಮನ ಹತ್ರ ಎಲ್ಲ ಇವಾಗ ಹಾಕ್ಸಲ್ಲ, ಮಮ್ಮಿನೇ ಹಾಕೋದು. ಇಷ್ಟಿನ ಖುಷಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ ಪರ್ಕೆ ಎಲ್ಲ ಎತ್ತಿಟ್ಕೊಂಡಲ್ಲಿ ಖುಷಿಮ್ಮ ಬೇಡ ಕಣೆ ಖುಷಿ. ಎದು ಮೇಲೆ ಬೇಗ ಅಲ್ಲೋ ಕುತ್ಕೋಬೇಕು ಅಜ್ಜಿ ಪಕ್ಕದಲ್ಲಿ. ಏನ್ ತಿಂಡಿ? ಬೇಡ ರೈಸ್ ಐಟಮ್ ಎಲ್ಲ ತಿನ್ನಕ್ಕಾಗಲ್ಲ ಬೆಳಿಗ್ಗೆ ಟೈಮ್. ಏನು ಇಲ್ಲ ನನ್ನವಲ್ಲಪ್ಪ ಆಶನವೇನು ನಡಿ. ಎಲ್ಲಿ ಚಾಂದಿ? ಹಾ ಮಲ್ಕೊಂಡವಳ ಮತ್ತೆ ಇವಾಗ 9-4 ಅಂತ ಏನು ಹೇಳ್ತಾ ಇದ್ಲು? ಮತ್ತೆ ಮಲ್ಕೊಳ್ಳ? ಮತ್ತೆ ನೆನ್ನೆ ನಿದ್ದೆ ಇಲ್ಲಲ್ಲ, ನೀನು ಮಲ್ಕೋತಾಳೆ. ಸಂಜೆ ಇದ್ದಾಳ ಕೇಳು, ಹೊಡಿಬಾರ್ದು ನಾಯಿಗೆ. ಅಮ್ಮ ಖುಷಿ? ಇದ ಹೇಳ್ಕೊಟ್ಟಿರ್ತೀನಿ ಬೆಂಗಳೂರಲ್ಲಿ ಜಾನ ಮಕ್ಳ ತರ ಕುತ್ಕೋಬೇಕು ತಾನೆ. ಇಲ್ಲ ಬಾ, ಈಗ ಅಜ್ಜಿ ಪಕ್ಕದ ಬಾ, ಇಲ್ ಬಾ, ಇಲ್ ಬಾ, ಇಲ್ ಬಾ, ಇಲ್ ಬಾ. ಇನ್ನು ನಮಗೂ ಕೂಡ ಟಯರ್ಡ್ ಆಗಿತ್ತು. ನಾನು ಆಶಾ ಅವ್ರು ಎಲ್ಲರೂ ಲೇಟಾಗೇ ಎದ್ವಿ. ನಾನು ಹಿಂದಿನ ದಿನ ಜರ್ನಿ ಮಾಡ್ತಿದ್ರಿಂದ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿದ್ವಿ. ಬರೀ ಸಿಂಗಲಾಗಿ ನಾವು ಜರ್ನಿ ಮಾಡೋದಲ್ಲ, ಈ ಮಕ್ಳನ್ನ ಇಟ್ಕೊಂಡು ಜರ್ನಿ ಮಾಡೋದಿದೆ ಅಲ್ಲ ಯಪ್ಪ. ಅದ್ರ ಬದಲು ಈ ಟ್ರೈನಲ್ಲಿ ಬಂದ್ಬಿಡೋದೇ ಎಷ್ಟೋ ಬೆಸ್ಟ್ ಅನ್ನಿಸ್ತಾ ಇತ್ತು. ಆದರೆ ಕಾರ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಡೈರೆಕ್ಟಾಗಿ ಮನೆಗೆ ಬರ್ಬೋದು. ಇದಾದರೆ ಟ್ರೈನು ಸ್ವಲ್ಪ ಏನು ರೈಲ್ವೆ ಸ್ಟೇಷನ್ನಿಂದ ಬೇರೆಯವರು ಆಟೋ ಅದು ಇದು ಅಂತೆಲ್ಲ ಬರಬೇಕಾಗುತ್ತೆ ಅಂದ್ಬಿಟ್ಟು ಕಾರಲ್ಲೇ ಬಂದಿದ್ವಿ. ನನಗೆ ಆ್ಯಕ್ಚುಲಿ ಕಾರ್ಗಿನ ಟ್ರೈನಲ್ಲಿ ಓಡಾಡೋದೇ ಕಂಫರ್ಟಬಲ್ ಅಂತ ಅನಿಸುತ್ತೆ. ಇನ್ನು ಖುಷಿಮ್ಮ ಆಟ ಆಡ್ತಾ ಇದ್ಲು, ಆಶಾ ಬಂದು ಕಸ ಗುಡಿಸ್ತಾ ಇದ್ಲು. ಆದ್ದರಿಂದ ನಾನು ಖುಷಿನ ಹೊರಗಡೆ ಕರ್ಕೊಂಡು ಬಂದೆ. ನಾನು ಒರೆಸ್ಕೊಡ್ತೀನಿ ಆಶಾ, ನೀನು ಕಸ ಗುಡಿಸ್ಕೊಡು ಅಂತ ಹೇಳಿದೆ. ರೋಡ್ ಹತ್ರನೇ ಇರೋದ್ರಿಂದ ಅಜ್ಜಿ ಮನೆ ತುಂಬಾ ಧೂಳಾಗ್ತಿರುತ್ತೆ. ಇವಾಗಿನ ಕಸ ಗುಡಿಸ್ಕೊಂಡು ಬಂದು ಒಂದು ಅರ್ಧ ಗಂಟೆ ಮತ್ತೆ ಕಸ ಗುಡಿಸಿದ್ರೆ ಮತ್ತೆ ಹಾಗೆ ಧೂಳು ಧೂಳು ಥರ ಇರುತ್ತೆ. ಸೊ ಇನ್ನು ನಮ್ಮ ಅತ್ತೆ ಕಾಫಿ ಪಾತ್ರೆ ಇಟ್ಬಿಟ್ಟು ಕಾಫಿ ಬಿಸಿ ಮಾಡೋಕ್ಕೆ ಇಲ್ಲೋ ಆಚೆ ಹೋಗ್ಬಿಟ್ಟಿದ್ರು. ಆ ಕಾಫಿ ಎಲ್ಲ ಉಕ್ಕಿ ಉಕ್ಕಿ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು. ನಾನು ಅದೇ ಬಂದು ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಇದು ಮಾಡ್ತಿದ್ದೆ. ಸೊ ಕಾಫಿ ಕುಡಿಯೋಣ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಇನ್ನು ರಾತ್ರಿನೇ ಅಜ್ಜಿ ರಾತ್ರಿನೇ ಮತ್ತೆ ದೋಸೆ ಹಿಟ್ಟನ್ನ ನೆನೆ ರುಬ್ಬಿಟ್ಬಿಟ್ಟು ಇಟ್ಟಿದ್ರು, ಅಂದರೆ ಬೆಳಗ್ಗೆ ತಿಂಡಿಗೆ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಏನು ಅಡುಗೆ ಅಂದರೆ ಏನು ಚಟ್ನಿ ಮಾಡೋಣ ಇಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಅಷ್ಟರಲ್ಲಿ ಸಿಲಿಂಡ್ರು ಇನ್ನೇನು ಖಾಲಿ ಆಗೋ ಥರ ಇತ್ತು ಅಂತ ಅತ್ತೆ ಹೇಳ್ತಾಯಿದ್ರು.
ಸಿಲಿಂಡ್ರ್ ಅವ್ರಿವ್ರಿಗೆ ಅಂದರೆ ಅಕ್ಕಪಕ್ಕದವ್ರಿಗೆ ಸಿಲಿಂಡ್ರ್ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಅಷ್ಟರಲ್ಲಿ ಪಡಬೇಡ ಅಂತ ಆಶಾ ಇದೆಲ್ಲ ಒದ್ರಕೊಂಡು ಬರ್ತಾಯಿದ್ಲು. ನಾನು ಇವಾಗ ಒಂದು ಸ್ವಲ್ಪ ಕಾಫಿ ಕುಡಿಯೋಣ. ಆಗಲೇ ಟೈಮು ಆಲ್ಮೋಸ್ಟ್ 9:30 ಹತ್ರ ಹತ್ರ ಆಗಿಬಿಟ್ಟಿತ್ತು. ಅಜ್ಜಿ ಕೇಳಿದೆ ಕಾಫಿ ಏನಾದರೂ ಬೇಕಾ ಅಂತ, ಅಜ್ಜಿ ಏನು ಬೇಡ ಅಂತ ಹೇಳಿದ್ರು. ಸೊ ಆದ್ದರಿಂದ ನಾನು ಸ್ವಲ್ಪ ಕಾಫಿ ಬಿಟ್ಕೊಂಡು ಕುಡಿಯೋಕ್ಕೆ ಹೋದೆ. ಅದು ಕುದ್ದು ಕುದ್ದು ಏನಾಗ್ಬಿಟ್ಟಿತ್ತು, ಸ್ವಲ್ಪ ಹಾಲು ಸ್ವೀಟ್ ಜಾಸ್ತಿ ಆಗಿಬಿಟ್ಟಿತ್ತು. ಅಯ್ಯೋ ಅಂತ ಅಂದ್ಕೊಂಡು ಮತ್ತೆ ಅಲ್ಲೇ ಇಟ್ಟು, ಸೊ ಇನ್ನು ನಾನು ಬೇರೆ ಏನಾದರೂ ನೋಡೋಣ ಕೆಲಸಗಳನ್ನ ಅಂತ ಹೇಳ್ಕೊಂಡು ಇವಾಗ ಇದು ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಆಶಾ ಪಾಪು ಎದ್ದೋಳ್ತು. ಸೊ ಇನ್ನು ಅವಳು ಆಶಾ ಕಸ ಗುಡಿಸ್ತಾ ಇದ್ರಿಂದ ಪಾಪುನ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಹಾಗೇ ಆಟ ಆಡಿಸ್ತಾ ಇದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ಇದು ಮಾಡಿದೆ. ಆಮೇಲೆ ಅಜ್ಜಿ ಕೂತಿದ್ರಲ್ಲ ಆರಾಮಾಗಿ ಹೆಂಗೋ ಹೊರಗಡೆ ಫ್ರೀಯಾಗಿ, ಸರಿ ಪಾಪು ಕರ್ಕೊಂಡೋಗಿ ಅಜ್ಜಿ ಹತ್ರ ಕೊಟ್ಬಿಟ್ರೆ ಅಜ್ಜಿ ನೋಡಿಕೊಂಡು ಕೂತ್ಕೊಂಡಿರ್ತಾರೆ ಅವಳು ಎತ್ಕೊಂಡು. ನಾವು ಏನಾದರೂ ಬೇಗ ಬೇಗ ಪಡಬೇಡ ಅಂತ ಕೆಲಸ ಮುಗಿಸ್ಕೊಬೋದು ಅಂತ ಅಂದ್ಕೊಂಡು ಇವಾಗ ಇದು ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ನಾನು ಆಶಾ ಆಶಾ ಪಾಪು ಬಗ್ಗೆ ಅದರಲ್ಲೂ ಹೇಳ್ತಾ ಇಲ್ಲ, ವಿಡಿಯೋದಲ್ಲಿ ತೋರಿಸೋದಿಲ್ಲ ಜಾಸ್ತಿ. ಅವರಿಬ್ಬರು ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಆ ಮಗು ಮತ್ತು ಆಶಾ ಇಬ್ಬರೂ ಚೆನ್ನಾಗಿದ್ದಾರೆ. ಇಷ್ಟು ಹೇಳ್ಬಲೆ. ಎಲ್ಲರೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಕಂಡಿದ್ರೆ ಮುಖ ಫೇಸು ನೋಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಅವ್ರ ಬಗ್ಗೆ ಆ ಮಗುನ ಜಾಸ್ತಿ ಫೋಕಸ್ ಮಾಡಿ. ಆ ಕಾಫಿ ಬಂದು ಸ್ವೀಟ್ ಆಗಿಬಿಟ್ಟಿತ್ತು ತುಂಬಾ. ಅದಕ್ಕೆ ಸಪ್ರೇಟ್ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆಶಾ ಕಸ ಗುಡ್ಸ್ಕೊಂಬರ್ತಿದ್ದಾಳೆ, ನಾನು ಮನೆ ಒರೆಸ್ಕೊಂಬರ್ತೀನಿ ಅಂತ ಹೇಳಿದೆ. ಸೊ ಇವಾಗ ಮನೆ ಒರೆಸ್ಬೇಕು ನಾನು. ನನ್ನ ಜೊತೆಗೆ ಹೇಳಲಿಲ್ಲ ನಾನು ನಾವೇನಕ್ಕೆ ಇಲ್ಲಿಗೆ ಬಂದಿದ್ದು ಅಂತಂದರೆ, ಸ್ಟ್ರೈಟು ಅಲ್ಲಿಂದ ಬೆಂಗಳೂರಿಂದ ಭದ್ರಾವತಿಗೆ ಹೋಗ್ದಲ್ಲ, ಅಮ್ಮನ ಮನೆಗೆ ಹೋಗ್ದಲ್ಲ, ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂತಂದರೆ, ಇವತ್ತಿಗೆ ನಮ್ಮ ಮಾಮ ತೀರೋಗಿ 1 ವರ್ಷ ಆಯಿತು. ಸೊ ಅದರಿಂದ 1 ವರ್ಷದ ಕಾರ್ಯ ಮಾಡ್ತೀವಲ್ಲ, 1 ವರ್ಷದ ತಿಥಿ ಅಂತಾರಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಬಂದಿರೋದು. ಅಮ್ಮ ಮನೆಗೂ ಹೋಗ್ತೀನಿ. ಸೊ ಇವಾಗ ಎಲ್ಲರೂ ಬರ್ತಾರೆ ಊರಿಂದ, ವೆಯ್ಟ್ ಮಾಡಬೇಕು ಅವ್ರಿಗೋಸ್ಕರ. ಎಲ್ಲರೂ ಒಬ್ಬರೊಬ್ಬರೊಬ್ಬರೊಬ್ಬರು ಬರ್ತಾರೆ. ಸೊ ಈ ಕಾರ್ಯ ಎಲ್ಲ ಇರೋದು, ಎಡೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡ್ತಾರೆ. ಸೊ ಅಷ್ಟು ನಾವು ಬೇಬೇ ಕೆಲಸ ಅವರೆಲ್ಲ ಬರ್ಷ ಕೆಲಸ ಮಾಡಿಸ್ಕೊಂಡು ಬೇಬೇಗ ಫ್ರೆಶ್ ಅಪ್ ಆಗ್ಬಿಡ್ತೀವಿ ಫ್ರೆಂಡ್ಸ್. ಓಕೆನಾ, ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಂಗಳೂರಿಂದ ಎಲ್ಲ ಆಶಾ ನಾನು ಪಾಪು ಎಲ್ಲರೂ ಇಲ್ಲಿ ಬಂದಿದ್ದು. ಭುವನ ಬಂದು ಭುವನ ನಮ್ಮನ್ನು ಬಿಟ್ಟು ಕಾರ್ ತೊಗೊಂಡು ಭದ್ರಾವತಿಗೆ ಹೋದ. ಯಾಕಂದರೆ ಅವನು ಇವತ್ತು ಅವ್ರ ಮನೆ ದೇವರಿಗೆ ಹೋಗಬೇಕಾಗಿತ್ತು, ಆದ್ದರಿಂದ ಅವ್ರು ನಮ್ಮನ್ನು ಬಿಟ್ಬಿಟ್ಟು ಅವ್ನು ಹೋದ. ನಾವು ಇಲ್ಲೇ ಉಳ್ಕೊಂಡ್ವಿ ಆದ್ರಿಂದ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೊಂದು ಹೊಸ ಬ್ಲಾಗ್ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.